नमस्कार स्नेहितरे एल्लरिगू पी के वि कन्नड यूट्यूब चानल गे स्वागत इवत्तिन विषय बंदु डिजिटल भारती कोविड स्कॉलरशिप हौदु स्नेहितरे कोविड ना हिन्नेलेयल्लि भारत सरकार डिजिटल भारती कोविड स्कीम अल्लि विद्यार्थिगळिगे स्कॉलरशिप गे अर्जियन्नु आह्वानिसलागिदे। डिजिटल भारती कोविड स्कॉलरशिप ना स्कीम ना अडियल्लि विद्यार्थिगळिगे फ्री आगि ल्यापटाप हागु टैब अन्नु नीडुत्तिद्दारे। सो ई स्कीम गे अर्जि सल्लिसुवुदु हेगे, यारेल्ल अर्जि सल्लिसबहुदु, ದಾಖಲೆಗಳು ಏನು ಬೇಕೆಂದು ಸಂಪೂರ್ಣ ಕೇಳ್ಕೊಡ್ತೀನಿ ಫ್ರೆಂಡ್ಸ್। ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆಯೇ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ। ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ। ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಬಹುದು ಸ್ನೇಹಿತರೆ। ಸೋ ಸ್ನೇಹಿತರೆ, ಕೋವಿಡ್ನ ಕಾರಣದಿಂದ ಭಾರತದ ಪ್ರತಿಯೊಂದು ಕುಟುಂಬವೂ ಕೂಡ ಆರ್ಥಿಕ ಸಂಕಷ್ಟದಲ್ಲಿದೆ। ಮಕ್ಕಳು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿವೆ ಈಗಿನ ಬಡ ಕುಟುಂಬಗಳು। ಆದ್ದರಿಂದ ಇಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದೆಂದು ಕೇಂದ್ರ ಸರ್ಕಾರವು ಡಿಜಿಟಲ್ ಭಾರತಿ ಕೋವಿಡ್ ಸ್ಕೀಮ್ನ ಅಡಿಯಲ್ಲಿ ಸ್ಕಾಲರ್ಶಿಪ್ಗೆ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ। ಸೋ ಈ ಡಿಜಿಟಲ್ ಭಾರತ್ ಕೋವಿಡ್ ಸ್ಕೀಮ್ನ ಅಡಿಯಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವುದು ಹೇಗೆ, ಡಾಕ್ಯುಮೆಂಟ್ಸ್ಗಳು ಏನೇಳಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್। ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆತನಕ ವಿಡಿಯೋ ನೋಡಿ। ಮೊದಲನೇದಾಗಿ ಯಾರೆಲ್ಲ ಅರ್ಜಿ ಹಾಕಬಹುದು, 1ರಿಂದ 12ನೇ ತರಗತಿಯ ಅಖಿಲ ಭಾರತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ। ಅಂದರೆ ಸ್ನೇಹಿತರೆ, 1ರಿಂದ 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು। ನಂತರ 2020ರ ಜನವರಿಯಿಂದ ಒಬ್ಬ ಅಥವಾ ಇಬ್ಬರ ಹೆತ್ತವರನ್ನು ಕಳೆದುಕೊಂಡ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ। ಅಂದರೆ ಸ್ನೇಹಿತರೆ, 2020ರಿಂದ ಇಲ್ಲಿಯ ತನಕ ಕೋವಿಡ್ನ ಹಿನ್ನೆಲೆಯಲ್ಲಿ ಕೋವಿಡ್ನಿಂದ ಹೆತ್ತವರು ಕಳೆದುಕೊಂಡವರು, ಅಂದರೆ ಒಬ್ಬ ಅಥವಾ ಇಬ್ಬರು, ಅಂದರೆ ತಂದೆ ಅಥವಾ ತಾಯಿ ಅಥವಾ ಇಬ್ಬರು ಯಾರು ಕಳೆದುಕೊಂಡಿರ್ತಾರೋ ಅಂಥವರ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು। ನಂತರ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಅಥವಾ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿರಬೇಕು। ಅಂದರೆ ಸ್ನೇಹಿತರೆ, ಯಾರೆಲ್ಲ ಈ ಯೋಜನೆಗೆ ಅರ್ಜಿ ಹಾಕ್ತಾರೋ ಅವರ ವಿದ್ಯಾರ್ಥಿಗಳು, ಅಂದರೆ ಅವರ ಮಕ್ಕಳು ತಮ್ಮ ಈಗಿನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿರಬೇಕು। ನಂತರ ಪ್ರಮುಖ ಎಡ್ಟೆಕ್ ಕಂಪನಿಗಳಲ್ಲಿ ಶೈಕ್ಷಣಿಕ ಚಂದದಾರಿಕೆಗಳನ್ನು ಪಡೆಯಲು ವೋಚರ್ಸ್ ಪಡೆಯಬಹುದಾಗಿದೆ। ಅಂದರೆ ಸ್ನೇಹಿತರೆ, ಈ ಯೋಜನೆ ಈ ಸ್ಕಾಲರ್ಶಿಪ್ ಮೂಲಕ ಪ್ರಮುಖ ಕಂಪನಿಗಳಲ್ಲಿ ಚಂದದಾರಿಕೆಯನ್ನು ಪಡೆಯಲು ಈ ಸ್ಕೀಮ್ ನಿಮಗೆ ಯೂಸ್ ಆಗುತ್ತೆ। ನಂತರ ಡಿಜಿಟಲ್ ಕಲಿಕೆಗಾಗಿ ವಿದ್ಯಾರ್ಥಿಗಳು ಟ್ಯಾಬ್ ಅಥವಾ ಲ್ಯಾಪ್ಟಾಪ್ಗಾಗಿ ಪ್ರವೇಶ। ಅಂದರೆ ಸ್ನೇಹಿತರೆ, ಈಗ ಇಂಟರ್ನೆಟ್ ಆನ್ಲೈನ್ ಕ್ಲಾಸ್ ಅಥವಾ ಆನ್ಲೈನಲ್ಲಿ ಸರ್ಚ್ ಇಂಟರ್ನೆಟ್ ಕ್ಲಾಸಿಗೆ ಈ ಲ್ಯಾಪ್ಟಾಪಿಂದ ನಿಮಗೆ ಅನುಕೂಲ ಆಗುತ್ತೆ। ನಂತರ ಆನ್ಲೈನ್ ಸಮಾಲೋಚನೆ ಅಥವಾ ವೃತ್ತಿ ಮಾರ್ಗದರ್ಶನ। ಅಂದರೆ ಸ್ನೇಹಿತರೆ, ನೀವು ಆನ್ಲೈನಲ್ಲಿ ನಿಮ್ಮ ಸ್ಟಡೀಸ್ ಆದ ನಂತರ ನಿಮ್ಮ ಉದ್ಯೋಗಕ್ಕೆ ಅಥವಾ ವೃತ್ತಿಗೆ ಮಾರ್ಗದರ್ಶನ ಸಿಗುತ್ತೆ। ಸೊ ಇವಿಷ್ಟು ಈ ವಿದ್ಯಾರ್ಥಿ ವೇತನದ ಪ್ರಮುಖ ಅನುಕೂಲಗಳು ಸ್ನೇಹಿತರೆ। ನಂತರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಡಾಕ್ಯುಮೆಂಟ್ಸ್ಗಳು ಏನೇಳ್ಬೇಕು ಅಂತ ಹೇಳಿದ್ರೆ, ಹಿಂದಿನ ವರ್ಷದ ವಿದ್ಯಾಭ್ಯಾಸದ ಶೈಕ್ಷಣಿಕ ಅಂಕಪಟ್ಟಿ, ನಿಮ್ಮದು ರೀಸೆಂಟ್ ಇಯರ್ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ। ನಂತರ ಗುರುತಿನ ಪುರಾವೆ ಅಥವಾ ಐಡೆಂಟಿ ಪ್ರೂಫ್, ನಿಮ್ಮದು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ। ನಂತರ ಪ್ರಸ್ತುತ ವರ್ಷದ ಪ್ರವೇಶದ ಪುರಾವೆ, ಅಂದರೆ ಸ್ನೇಹಿತರೆ, ನಿಮ್ಮ ಈಗ ಮಕ್ಕಳು ಓದ್ತಿರೋ ವರ್ಷದ ನಿಮ್ಮದು ಅಡ್ಮಿಷನ್ ಲೆಟರ್ ಅಥವಾ ಅಡ್ಮಿಷನ್ ಕಾರ್ಡ್ ಅಥವಾ ಪ್ರವೇಶ ಶುಲ್ಕದ ರಸೀದಿ ಬೇಕಾಗುತ್ತೆ। ನಂತರ ಪೋಷಕರ ಗುರುತಿನ ಪುರಾವೆ ಜೊತೆಗೆ ಪೋಷಕ ಅಥವಾ ಪೋಷಕರ ಮರಣ ದೃಢೀಕರಣ ಪತ್ರ, ಅಂದರೆ ಸ್ನೇಹಿತರೆ, ಈ ಸ್ಕೀಮ್ಗೆ ಅರ್ಜಿ ಹಾಕಲು ಅವರ ಮಕ್ಕಳಿನ ತಂದೆ ಅಥವಾ ತಾಯಿ ಅಥವಾ ಇಬ್ಬರು ಈ ಕೋವಿಡ್ನ ಹಿನ್ನೆಲೆಯಲ್ಲಿ ಮರಣ ಹೊಂದಿರಬೇಕು ಅಂಥವರು ಮಾತ್ರ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಅರ್ಹರು। ಓಕೆನಾ, ಅವ್ರ ಪೋಷಕರ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ। ನಂತರ ಅರ್ಜಿದಾರ ಅಥವಾ ಪೋಷಕರ ಬ್ಯಾಂಕ್ ಖಾತೆ ವಿವರಗಳು, ಮಕ್ಕಳು ಅಥವಾ ಅವ್ರ ಪೋಷಕರ ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗುತ್ತೆ। ನಂತರ ವಿದ್ಯಾರ್ಥಿಗಳ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ। ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾಗುತ್ತೆ ಸ್ನೇಹಿತರೆ। ನಂತರ ಈ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ। ನಂತರ ನಿಮಗೊಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ। ಲಿಂಕ್ನ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ, ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ ಡಿಸ್ಪ್ಲೇ, ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ। ನಂತರ ಕೆಳಗಡೆ ಬನ್ನಿ, ಅಲ್ಲಿ ಅಪ್ಲೈ ನೋವು ಅಂತ ಇರುತ್ತೆ, ಇಲ್ಲಿ ನೋಡಿ ಕಾಣ್ತಿದ್ದಿಲ್ಲ ಅಪ್ಲೈ ನೋವು, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ। ನಂತರ ನಿಮಗೆ ಈ ರೀತಿಯಾದ ಬಾಕ್ಸ್ ಓಪನ್ ಆಗುತ್ತೆ, ಲಾಗಿನ್ ವಿತ್ ಫೇಸ್ಬುಕ್ ಅಥವಾ ಗೂಗಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ। ಸ್ನೇಹಿತರೆ, ನೀವು ಇದರಲ್ಲಿ ಆಪ್ಷನ್ ಕೊಟ್ಟಿದ್ದರೆ ಅದರ ಮೂಲಕ ನೀವು ರಿಜಿಸ್ಟರ್ ಆಗ್ಬೋದು। ನಾನು ಇವಾಗ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಆಗ್ತಿದ್ದೀನಿ, ನೋಡಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ। ಇಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎಲ್ಲನ ಇನ್ಫಾರ್ಮೇಷನ್ಗಳನ್ನ ಟೈಪ್ ಮಾಡ್ತಾ ಹೋಗ್ಬೇಕು। ಸೊ ಸ್ನೇಹಿತರೆ, ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ಗಳನ್ನ
ಫಿಲಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಿಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್, ಪಾಸ್ಬುಕ್ಕು, ಪ್ಯಾನ್ ಕಾರ್ಡು, ಐಡೆಂಟಿ ಕಾರ್ಡು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಸ್ಪೆಲ್ಲಿಂಗು, ಹೆಸರುಗಳನ್ನ ಮಿಸ್ ಮಾಡೋಗಿಲ್ಲ. ಮಿಸ್ ಆದರೆ ಈ ಅಪ್ಲಿಕೇಶನು ರಿಜಿಸ್ಟರ್ ಆಗಲ್ಲ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್. ಅದಷ್ಟೇ, ಇಷ್ಟು ಡಾಕ್ಯುಮೆಂಟ್, ಇಷ್ಟು ನೀವು ಇನ್ಫಾರ್ಮೇಷನ್ ತುಂಬಿದರೆ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ. ಸೊ ಇವಾಗ ಫಸ್ಟು ನನ್ನ ಹೆಸರನ್ನು ಟೈಪ್ ಮಾಡ್ತಿದ್ದೀನಿ. ಸ್ಟೂಡೆಂಟ್ ಲಾಸ್ಟ್ ನೇಮ್, ನಂತರ ನನ್ನ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಿದ್ದೀನಿ. ಸೆಕ್ಯೂರಿಟಿ ರೀಸನ್ಗೋಸ್ಕರ ನನ್ನ ನಂಬರ್ನ ಬ್ಲರ್ ಮಾಡ್ತೀನಿ. ನಂತರ ನಿಮ್ಮ ವ್ಯಾಲಿಡ್ ಇಮೇಲ್ ಐ ಡಿ, ನಿಮ್ಮ ಇಮೇಲ್ ಐ ಡಿ ಅದನ್ನು ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡ್ತಾ ಹೋಗಿ. ನಂತರ ಪಾಸ್ವರ್ಡ್, ನೀವು ಹೊಸದಾಗಿ ಪಾಸ್ವರ್ಡ್ ಕೊಟ್ಕೊಳ್ಳಿ. ಓಕೆನಾ? ಓಕೆ, ಪಾಸ್ವರ್ಡ್ ಆಗಿದೆ. ಆಯ್ತು ಸ್ನೇಹಿತರೆ, ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್, ಜಿಮೇಲ್ ಐ ಡಿ. ಯಾಕೆಂದರೆ ನಿಮ್ಮ ಇಮೇಲ್ ಐ ಡಿ ಹಾಗೂ ನಂಬರಿಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಟೈಪ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಟೈಪ್ ಆದ ನಂತರ ಕೆಳಗಡೆ ರಿಜಿಸ್ಟರ್ ಬಟನ್ನ ಕ್ಲಿಕ್ ಮಾಡಿ. ಕಾಣ್ತೀವಿ ಕೆಳಗಡೆ ರಿಜಿಸ್ಟರ್, ಅದನ್ನು ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ. ಹೊಸದಾಗಿ ಇಲ್ಲಿ ನಿಮಗೆ ಒ ಟಿ ಪಿ ಬರುತ್ತೆ. ನೀವು ಕೊಟ್ಟಿದ್ದ ನಂಬರು, ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಟೈಪ್ ಮಾಡಬೇಕು. ಎಂಟರ್ ದಿ ಕರೆಕ್ಟ್ ಒ ಟಿ ಪಿ. ನೋಡಿ, ಒ ಟಿ ಪಿ ಅಂತೂ ಟೈಪ್ ಮಾಡ್ತಿದ್ದೀನಿ. ನಂತರ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲೆಟರ್ಸ್ ಫೈಂಡ್ ಬೆಟರ್ ಮ್ಯಾಚಿಂಗ್ ಸ್ಕಾಲರ್ಶಿಪ್ ಫಾರ್ ಯು. ಇಲ್ಲಿ ನಿಮ್ಮ ಮೇಲ್, ನಿಮ್ಮ ಅಡ್ರೆಸ್ ಯಾವ ಊರಲ್ಲಿ ಕೇಳುತ್ತೆ ಟೈಪ್ ಮಾಡಿ. ಮೇಲು, ಜೆಂಡರ್, ಮೇಲ್, ನಂತರ ಊರು, ರಾಜ್ಯ, ಜಿಲ್ಲೆ, ಮತ್ತು ನಿಮ್ಮ ಎಜುಕೇಷನ್, ಯಾವ ಕ್ಲಾಸ್ ನೀವು ಸ್ಟಡಿ ಮಾಡ್ತಿದ್ದೀರೋ. ನಮ್ಮ ಮಿಸ್ಸಾಗಿ ಇಲ್ಲಿ ಪೋಸ್ಟ್ ಲೇಷನ್ ಕೊಟ್ಟ ಸ್ನೇಹಿತರೆ, ನೀವು ಒಂದರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಹಾಕ್ಬೋದು. ನಂತರ ಅಪ್ಡೇಟ್ ಕೊಡಿ. ನಂತರ ಕಾಣ್ತಲ್ಲ ಅಪ್ಲೈನೋ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಟ್ ಸ್ವಲ್ಪ ಸ್ಲೋ ಅಂದರೆ ಬರ್ತೆ ನೋಡಿ. ನಂತರ ನೋಡಿ, ನಂದು ಅಪ್ಲಿಕೇಶನ್ ಇವಾಗ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಕಾಣ್ತಿಲ್ಲ ಕೆಳಗಡೆ ಸ್ಟಾರ್ಟ್ ಅಪ್ಲಿಕೇಶನ್, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್. ನೋಡಿ, ಇವಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಸ್ನೇಹಿತರೆ, ಈ ಯೋಜನೆಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಬಂದು 31/7/2021. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಡೆಡ್ ಲೈನ್ 31/7/2021. ನಂತರ ಇಲ್ಲಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ, ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಬೇಕಾಗುತ್ತೆ. ನಾನು ಇವಾಗ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡ್ತಿದ್ದೀನಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ. ನಾನು ಈಗ ಸುಮ್ಮನೆ ಕೊಟ್ಟಿರ್ತೀನಿ, ನೀವು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ನಂತರ ಫಿಸಿಕಲ್ ಚಾಲೆಂಜ್, ಎಸ್ ಸರ್ ನೋ ಕೊಡಿ. ಎಸ್ ಇರ್ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ನಂತರ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಊರಿನ ಅಡ್ರೆಸ್, ನೀವು ಎಲ್ಲಿ ವಾಸ ಮಾಡ್ತಿರೋ ಆ ಸ್ಥಳದ ಅಡ್ರೆಸ್ಸನ್ನು ಟೈಪ್ ಮಾಡಿ. ಫಸ್ಟ್ ಒಂದು ಸ್ಟೇಟು, ನಂತರ ಡಿಸ್ಟ್ರಿಕ್ಟು, ನಂತರ ಸಿಟಿ, ಪಿನ್ ಕೋಡು. ಸೊ ಸ್ನೇಹಿತರೆ, ಎಲ್ಲ ಟೈಪ್ ಮಾಡಿದ ನಂತರ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ, ನೀವು ಟೈಪ್ ಮಾಡಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ, ರಾಂಗ್ ಇದೆಯಾ ಅಂತ. ನಂತರ ಕೆಳಗಡೆ ಬನ್ನಿ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ, ಮೊದಲೇ ಹೇಳಿದಂಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್ಕು, ನಿಮ್ಮ ಪೋಷಕರ ಆಧಾರ್ ಕಾರ್ಡು ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ನೀವು ಸ್ಕ್ಯಾನ್ ಮಾಡಬೇಕು. ಇದೇ ನೋಡಿ, ಇಲ್ಲಿಂದ್ರೆ ಇಲ್ಲಿ ಕಾಣ್ತಲ್ಲ ಪೆಂಡಿಂಗ್ ಅಂತ ಪೆನ್ಸಿ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೋಗ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಳ್ಳಿ. ನಂತರ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ. ನಂತರ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಮಾಡಿ. ನಂತರ ರೆಫರೆನ್ಸ್ ಅವ್ರದ್ದ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಮಾಡಿ. ನಂತರ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿದ ನಂತರ ನೀವು ಕೇಳಿ ಕಾಣ್ತಲ್ಲ, ಐ ಹ್ಯಾವ್ ರೀಡ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಆ ಬಾಕ್ಸ್ ಒಳಗೆ ಸ್ನೇಹಿತರೆ ಕ್ಲಿಕ್ ಮಾಡಿ. ನಂತರ ಪ್ರಿವ್ಯೂ ಮೇಲೆ ಸ್ನೇಹಿತರೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಹಾಗೂ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಪ್ರತಿಯೊಬ್ಬರು ಕೂಡ ಈ ಸ್ಕೀಮ್ನ ತಿಳ್ಕೊಳ್ಳೋಕ್ಕೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಂತರ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.